नमस्ते गेळेयरे, इष्टु चंद इदे नोडि गणपतिय मूर्ति। हब्बद दिन ई गणेशन परिचय माडिसबेकु अंत अन्निस्तु। अति सुंदर मूर्ति अहोरात्र कंड गणपतिय सुंदर मूर्तिगळल्लि ओंदिदु। ಏನಂತ ಸ್ಪೆಷಲ್ ಗಣಪತಿ? ಮನುಷ್ಯನ ಮುಖ ಇಲ್ಲ, ಏನಿದು ವಿಕಾರವಾದ ಹೊಟ್ಟೆನ? ನಮಗೆ ಹೊಟ್ಟೆ ಇದ್ದರೆ ಹೊಟ್ಟೆ ಬಾಕ ಅಂತಾರೆ, ಗಣಪತಿಗಿದ್ರೆ ದೇವರು ಅಂತಾರೆ. ಏನದರ ಸಂಕೇತಗಳು? ಇಷ್ಟು ದೊಡ್ಡ ಕಿವಿ, ನಮಗೇನಾದರೂ ಅಷ್ಟು ಕಿವಿ ಇದ್ದರೆ ಆಡ್ಕೋತಾರೆ, ಗಣಪತಿಗಿದ್ರೆ ಪೂಜಿಸ್ತಾ ಇದ್ದಾರೆ. ನಮ್ಮ ಮೂಗು ಅಷ್ಟುದ್ದ ಇದ್ದರೆ ನಾವೇ ಆಪ್ರೇಷನ್ ಮಾಡಿಸ್ಕೊಂಬಿಡ್ತೀವಿ. ಏನಿದ್ರ ಸಂಕೇತ? ಏನು ಗಣಪತಿ ಅಂದರೆ ಅನಿಸುತ್ತಲ್ಲ ನಿಮಗೆ? ಆ ಸಂಕೇತಗಳಿಂದನೇ ಮೂರ್ತಿಗಳಾಗಿದ್ದು. ಚತುರ್ಭುಜ ಅಂದರೆ ಸ್ಕ್ವೇರ್, ಸ್ಕ್ವೇರ್ನ ನಾವು ಚತುರ್ಭುಜ ಅಂತ ಕರಿತೀವಿ ಜಾಮಿಟ್ರಿಲಿ. ಅಂದರೆ 360 ಡಿಗ್ರಿಯ ಚತುರ್ಭುಜ, 99 ಡಿಗ್ರಿ ಇಂಟು 4, 94 36, 360 ಡಿಗ್ರಿಯ ಚತುರ್ಭುಜ ವಿಷ್ಣುವಿಗೆ ಸಂಕೇತ. ಹಾಗಾಗಿ ವಿಷ್ಣುವಿಗೆ 4 ಕೈ ಜೋಡಿಸಿದರು. ಭುಜ ಅಂದರೆ 4 ಭುಜ ಅಂತ, ಅದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಯುಗಾದಿ, ಯುಗಾದಿ ಯುಗದ ಆದಿ, ಆದಿ ಏನೋ ಆಗೋಯ್ತು, ಆದಿ ಆದ ನಂತರ ಅಂತ್ಯ ಇರಲೇಬೇಕು ಅಲ್ವಾ? ಅಂತ್ಯ ಯಾವತ್ತೋ ಗೊತ್ತಿಲ್ಲ, ಆದಿ ಅಂತೂ ಆಗೋಯ್ತು. ನಮ್ಮ 120 ವರ್ಷ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಅಂತ್ಯ ಗುಣಿಸಲು ಆಗೋದಿಲ್ಲ, ಎಣಿಸಲು ಆಗೋದಿಲ್ಲ, ಅಷ್ಟು ದೂರದಲ್ಲಿದೆ. ಆದಿ ಆದ ದಿನ ಮಾತ್ರ ನೆನಪು ಉಳಿಸ್ಕೊಂಡು ಬಂದಿದೆ ಜಗತ್ತು. ಆದ್ದರಿಂದ ಚಂದ್ರಮಾನ ಯುಗಾದಿ ತುಂಬ ನೆನಪಿಗಿದೆ. ಯುಗಾಂತ್ಯ, ಚಂದ್ರಮಾನ ಯುಗಾಂತ್ಯ ಯಾವತ್ತಿರ್ಬೋದು ಆ ಊಹೆ ಕೂಡ ಮಾಡ್ಕೊಳ್ಳೋದು ಬೇಡ ನಾವು. ಯಾಕಂದರೆ ಆದಿ ಆರಂಭಿಸಿದ ಭಗವಂತನಿಗೆ ಗೊತ್ತಿಲ್ಲ ಅಂತ್ಯ ಯಾವತ್ತು ಅಂತ. ಗಣಪತಿ ಯಾಕೆ ಪೂಜನೀಯ? ಗಣರಾಜ್ಯೋತ್ಸವ 1956 ಜನವರಿ 26 ಗಣರಾಜ್ಯೋತ್ಸವ ಆಚರಿಸಿದ್ವಿ. ನಿಮಗೆ ಗೊತ್ತಾ, ಸಂಗೊಳ್ಳಿ ರಾಯಣ್ಣ ದೇವರ ಹತ್ರ ಸೇರಿದ್ದು, ನೇಣಿನ ಕುಣಿಕೆಗೆ ಕೊರಳು ಕೊಟ್ಟು ಉರುಳಾಗಿ ದೇಹವನ್ನು ದೇಶಕ್ಕೆ ಅರ್ಪಿಸಿದ ದಿವಸ ಜನವರಿ 26. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು August 15. 120 ವರ್ಷಗಳ ಮೊದಲೇ ಆ ವ್ಯಕ್ತಿಯ ಎರಡೂ ದಿನಗಳನ್ನು ದೇವರು ಭಾರತದ ಇಂಪಾರ್ಟೆಂಟ್ ದಿನಗಳಾಗಿ ಮಾಡಬೇಕು ಅಂದರೆ ಆ ವ್ಯಕ್ತಿಯ ತ್ಯಾಗ ಎಷ್ಟು ಚೆಂದ ಇರ್ಬೋದು ಇಮ್ಯಾಜಿನ್ ಮಾಡಿ. ದೇವರು ರೆಕಗ್ನೈಸ್ ಮಾಡಿದಂತಹ ತ್ಯಾಗ ಅದು. 7 ಕಾಲಡಿ ಇದ್ರಂತೆ ಆ ವ್ಯಕ್ತಿ. ಏನು ಅಜಾನುಬಾಹು, ಎಂತಹ ಕ್ಷಾತ್ರತೇಜ. ಮನಸ್ಸು ಮಾಡಿದರೆ ರಾಜ ಆಗ್ಬೋದು, ಆದರೂ ಅವರು ಒಂದು ರಾಜ್ಯಕ್ಕೆ ಸೇವಕರಾಗಿ ದುಡಿದ್ರು. ಹಾಗೆ ಗಣರಾಜ್ಯ ಅಂತ ಅನ್ನಿಸ್ಕೊಂಡಿದ್ದಕ್ಕೂ ಗಣೇಶನಿಗೂ ಏನು ಸಂಬಂಧ? ಗಣೇಶನ ಮೂಗು ಏನು, ಗಣೇಶ ಅಂದರೆ ಏನು, ಗಣ ಅಂದರೆ ಗುಂಪು ಅಂತ ಅರ್ಥ. ಈ ಜಗತ್ತಲ್ಲಿ ಅಮೀಬಾ ಥರ ಎಲ್ಲ ಜೀವಕಣಗಳು ಆರಂಭವಾದಾಗ ಕಡೆಗೆ 2 ಅಮೀಬಾಗಳು ಸೇರಿ ಒಗ್ಗಟ್ಟು ಮಾಡ್ಕೊಳ್ತಂತೆ. 3ನೇ ಅಮೀಬಾಗೆ ಶಕ್ತಿಹೀನ ಆದ್ರಂತೆ. ಆಗ ಬೇರೆ ಅಮೀಬಾಗಳು ನಾವು ಒಗ್ಗಟ್ಟಾಗಬೇಕು ಅಂತ ಸೇರಿ 16 ಅಮೀಬಾಗಳು ಸೇರೋದು, 106 ಅಮೀಬಾಗಳು ಸೇರೋದು, ಹೀಗೆ ಗುಂಪು ಕಟ್ಕೊಂಡು ಬದುಕ್ತಾ ಇದ್ವಂತೆ. ಹಾಗೆ ಗುಂಪು ಕಟ್ಕೊಂಡು ಸೇರಿದ ಬದುಕೆ ಅಣುಜೀವಿಗಳು, ಬಹು ಅಣುಜೀವಿಗಳು, ಅದು ಮಲ್ಟಿಸೆಲ್ಯುಲಾರ್. ನೋಡಿ, ಈ ನಮ್ಮ ದೇಹ ಒಂದು ಅಣುವಿನಿಂದ ಆಗಿಲ್ಲ, ಕೋಟ್ಯಾಂತರ ಅಣುವಿನಿಂದ ಆಗಿದೆ. ಹಾಗಾಗಿ ನಮ್ಮ ದೇಹವನ್ನು ಗಣ ಅಂತ ಕರಿತೀವಿ. ಗಣ, ಗಣದೇಹ, ಗಣ ಶರೀರ.
ಆ ಗಣ ಮತ್ತು ಮನುಷ್ಯರೆಲ್ಲ ಸೇರಿ ಒಂದು ಗಣರಾಜ್ಯ ಅಂತಾಯಿತು. ಅಂದರೆ ಗುಂಪಿನಿಂದ ಬದುಕುವುದನ್ನು ಕಲಿಸಿದವನು ಗಣಪತಿ ಅಂತ ಅರ್ಥ. ಅನೇಕ ಸೆಲ್ಸ್ ಸೇರಿ ನಮ್ಮ ದೇಹ ಆಗಿರೋದು. ಹಾಗೆ ಗಣಪತಿಯ ಮೂಗು ಉದ್ದವಾಗಿದೆ ಅಂದರೆ ಎಲ್ಲಿಲ್ಲದ ಸ್ಮೆಲ್, ಎಲ್ಲಿಲ್ಲದ ಸುಗಂಧ, ದುರ್ಗಂಧ ಎಲ್ಲವನ್ನು ಹೀರುವ ಶಕ್ತಿ, ಸಹಿಸುವ ಶಕ್ತಿ, ಗ್ರಹಿಸುವ ಶಕ್ತಿ ಆತನಿಗಿದೆ ಅಂತರ್ಥ. ಮೂಲೆ ಮೂಲೆಯಲ್ಲೂ ನಿಮ್ಗೆ ಗೊತ್ತಾ, ಇರುವೆಯ ಗೂಡಲ್ಲಿರುವ ಇರುವೆಗಳನ್ನು ಭುಜಿಸಲು ಇರುವೆಯ ತಿನ್ನುವ ಪ್ರಾಣಿಗಳಿಗೆ ಸೊಂಡಿಲು ಬಂತು ಅಂತ ಹೇಳ್ತಾರೆ. ಸರ್ ಅಂತ ಹೇಳ್ಕೊಳತ್ತೆ. ಈ ಆಫ್ರಿಕಾದಲ್ಲಿ ಕೆಲವು ಪ್ರಾಣಿಗಳಿಗೆ ಮುದ್ದವಾದ ಬಾಯಿ ತೂತಿರುತ್ತೆ, ಪೈಪ್ ಥರ ಇರುತ್ತೆ, ಅದರೊಳಗಿಟ್ಟು ತೆಗೆಯೋದು. ಅಂದರೆ ಪ್ರತಿಯೊಂದರ ಅಂತರಾಳಕ್ಕೋಗಿ ಅಲ್ಲಿನ ಎಲ್ಲ ವಿಚಾರಗಳನ್ನು ಗ್ರಹಿಸುವ ಶಕ್ತಿ ಗಣಪತಿಗಿದೆ ಅನ್ನೋದಕ್ಕೆ ಉದ್ದ ಮೂಗಿನ ಸಂಕೇತ ಅದು. ಅಗಲ ಕಿವಿ, ಒಂದು ವಿಷಯವನ್ನು ಬಿಡದೆ ಆಲಿಸುವ ಸಂಕೇತ. ಅಂದರೆ ಈ ಗಣರಾಜ್ಯದಲ್ಲಿ ಎಲ್ಲೆಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋವಂತಹ ಸಾಮರ್ಥ್ಯ ಗಣಕ್ಕಿರಬೇಕು, ಆ ಸಾಮ್ರಾಜ್ಯಕ್ಕಿರಬೇಕು, ಆ ನೆಟ್ವರ್ಕಿಂಗ್. ಅಂದರೆ ಎಲ್ಲ ಕಡೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋ ಶಕ್ತಿ, ಆ ಗೂಢಚರ್ಯ ಶಕ್ತಿ, ಒಂದು ಶಬ್ದವನ್ನು ಬಿಡುವುದಿಲ್ಲ, ಎಲ್ಲವನ್ನು ಸೆಳೆದುಕೊಳ್ಳುವ ಶಕ್ತಿ ಆ ದೊಡ್ಡ ಕಿವಿಗಳಿಗೆ ಕೊಟ್ಟಿದ್ದಾರೆ. ಅತ್ಯಂತ ಸೂಕ್ಷ್ಮವಾದದ್ದನ್ನು ನೋಡಬೇಕು ಅಂದರೆ ಸೂಕ್ಷ್ಮವಾದ ಕಣ್ಣುಗಳಿರಬೇಕು ಅನ್ನೋದಕ್ಕೆ ಗಣಪತಿಗೆ ಸೂಕ್ಷ್ಮವಾದ ಚಿಕ್ಕ ಕಣ್ಣುಗಳ ಸಂಕೇತ. ಎಲ್ಲವನ್ನೂ ಪಚನ ಮಾಡಿಕೊಳ್ಳೋ ಶಕ್ತಿ, ಒಳ್ಳೆಯದು ಕೆಟ್ಟದ್ದು ಶುಭಾಶುಭಗಳೆಲ್ಲವನ್ನು ಪಚನ ಮಾಡಿಕೊಳ್ಳೋ ಶಕ್ತಿ, ಇದಕ್ಕೆ ದೊಡ್ಡ ಹೊಟ್ಟೆ. ಮತ್ತು ಅತ್ಯಂತ ಚಿಕ್ಕ ವಾಹನಕ್ಕೆ ಭಾರವಾಗದೆ ಹೋಗುವಂತಹ ಸಾಮರ್ಥ್ಯ. ಅಂದರೆ ಅವನು ಅಣಿಮ, ಗರಿಮ, ಮಹಿಮ, ಲಗಿಮ, ಪ್ರಾಕಾಮ್ಯ ಎಲ್ಲ ಅಷ್ಟಸಿದ್ಧಿಗಳನ್ನು ಸಹಿಸುವ ಶಕ್ತಿ ಗಣಪತಿಗಿದೆ. ಅಂದರೆ ತಾನು ವಿಶ್ವದಷ್ಟು ಭಾರ ಆದರೂ ಆ ಭಾರ ಒಂದು ಇಲಿ ಹೊರುವಷ್ಟು ಹಗುರ ಆಗುವ ಸಾಮರ್ಥ್ಯ ಇದೆ ಗಣಪತಿಗೆ ಅಂತ ನೋಡು. ಕೋಟಿ ಸೂರ್ಯ ಸಮಪ್ರಭಾ ಅಂತಾರೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ. ಅಂದರೆ ಅವನು ಕೋಟಿ ಸೂರ್ಯರು ಹಾಕಿದ್ರೆ ಎಷ್ಟು ಸಮವಾಗಿರ್ತಾನೋ ಅಷ್ಟು ಸಮಪ್ರಭೆಯುಳ್ಳವನು ಗಣಪತಿ ಅಂತ. ಅಂದರೆ ಅಷ್ಟು ಕೋಟಿ ಸೂರ್ಯರ ಭಾರ ಇರುವಂತಹ ಗಣಪತಿಯನ್ನು ಒಂದು ಚಿಕ್ಕ ಹಿಲಿ ಹೊತ್ತಿದೆ ಅಂದರೆ ಅವನು ಎಷ್ಟು ಹಗುರವಾಗಬಲ್ಲ. ಲಗಿಮ ಅಂದರೆ ಹಗುರವಾಗಬಲ್ಲ ಅಂತ ಅರ್ಥ. ಹೀಗೆ ಜಗತ್ತಿನ ಎಲ್ಲದರ ಆಳ ಅಂತರಾಳ ಮೂಲೆ ಮೂಲೆಗಳನ್ನು ಹೋಗುವ ಶಕ್ತಿ ಗಣಪತಿಗಿದೆ. ಆದರೆ ಎಷ್ಟು ಚೆನ್ನಾಗಿದೆ ಈ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಗಣಪತಿಯ. ನಮ್ಮ ಗಣರಾಜ್ಯಕ್ಕೆ ಬರೋಣ. ದೇಹ ಇದು ದೇಶಕ್ಕೆ, ಅನೇಕ ರಾಜ್ಯಗಳು ಸೇರಿ ಗಣರಾಜ್ಯವಾಯಿತು. ಅಂದರೆ ಅನೇಕ ಸೆಲ್ಸ್ ಸೇರಿ ಒಂದು ಗಣದೇಹವಾಯಿತು. ಹೀಗೆ ಪ್ರತಿಯೊಬ್ಬರಿಗೂ ಸಾಮರ್ಥ್ಯ ಇದೆ ಅಂತ ಡೆಮಾಕ್ರಸಿಗೆ ಸಂಕೇತ ಗಣಪತಿ. ಡಿಕ್ಟೇಟರ್ಶಿಪ್ ಗಣಪತಿಗೆ ಇಷ್ಟ ಆಗಲ್ಲ. ಎಲ್ಲಿ ಸ್ವಾತಂತ್ರ್ಯ ಇದೆಯೋ, ಎಲ್ಲಿ ಪ್ರಜಾಪ್ರಭುತ್ವ ಇದೆಯೋ ಅದನ್ನು ಗಣಪತಿ ಇಷ್ಟಪಡ್ತಾನೆ. ಈ ಗಣಪತಿಯನ್ನು ಜಪಾನಲ್ಲೂ ಕೂಡ ಗೌರವಿಸಿದ್ದಾರೆ, ಜಪಾನಲ್ಲಿ ಕೂಡ ಪೂಜಿಸ್ತಾರೆ. ಯಾಕಂದರೆ ಅಲ್ಲಿ ಡಿಕ್ಟೇಟರ್ಶಿಪ್ ಎಲ್ಲಿದೆಯೋ ಅಲ್ಲಿ ಗಣಪತಿ ಇರೋದಿಲ್ಲ. ಬೆಳವಣಿಗೆ ಗಣಪತಿಯ ಸಂಕೇತ. ಹಾಗಾಗಿ ಗಣಪತಿಯನ್ನು ನಾವು ಪ್ರೀತಿಸಿದರೆ ಗಣಪತಿಯ ಅನೇಕ ರಹಸ್ಯಗಳು ನಮಗೆ ಗೊತ್ತಾಗುತ್ತೆ. ಗಣಪತಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ರೀ. ಹೆಂಗೆ ಇವಾಗ ವೋಟಿಂಗ್ ಸಿಸ್ಟಮ್ ಇದೆ, ಪ್ರಧಾನಮಂತ್ರಿ ಚೇಂಜ್ ಆಗ್ತಾರೆ, ಹಂಗೆ ನಮ್ಮ ದೇಹದಲ್ಲೂ ಕೂಡ ನಾವು ಹಿಂದಿನ ವರ್ಷ ಮಾಡಿದ ಮಿಸ್ಟೇಕ್ ಈ ವರ್ಷ ಮಾಡೋದಿಲ್ಲ, ಎಷ್ಟೋ ಸಲ ವ್ಯಕ್ತಿ ಚೇಂಜ್ ಆಗಿಬಿಟ್ಟಿದ್ದಾನೆ ಅಂತಾರೆ. ಏನಂದರೆ ಅವನಲ್ಲಿರೋ ಪ್ರಧಾನಮಂತ್ರಿ ಚೇಂಜ್. ನಮ್ಮಲ್ಲೂ ಅಷ್ಟೇ, ಅನೇಕ ಕಣಗಳಿದೆ, ಕಾಲಿಂದ ಹಿಡಿದು ಕಣ್ಣಿನವರೆಗೂ ತಲೆವರೆಗೂ. ಆ ಕಣಗಳಲ್ಲಿ ಯಾವುದೋ ಒಂದು ಕಣ ಬಂದು ನಮ್ಮನ್ನು ಆಳುತ್ತೆ. ಆ ಆಳ್ವಿಕೆ ಆ ಕಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ವ್ಯಕ್ತಿ ಬದಲಾಗಿದ್ದಾನೆ ಅಂದರೆ ಕಣ ಚೇಂಜ್ ಆಗಿದೆ ಅಂತ ಅರ್ಥ. ಹೀಗೆ ಈ ಸೀಕ್ರೆಟ್ ಗೊತ್ತಾಗ್ಬಿಟ್ರೆ, ಗಣಪತಿಯ ಪೂಜೆ ಮಾಡಿದ್ರೆ ಈ ಸೀಕ್ರೆಟ್ ಗೊತ್ತಾಗುತ್ತೆ. ಈ ಸೀಕ್ರೆಟ್ ಗೊತ್ತಾಗ್ಬಿಟ್ರೆ ಮನುಷ್ಯ ಸಕ್ಸಸ್ಫುಲ್ ಆಗ್ತಾನೆ, ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಆದ್ದರಿಂದ ಗಣಪತಿ ಪೂಜೆ ಮಾಡೋರಿಗೆ ಯಾಕೆ ಒಳ್ಳೆಯದಾಗುತ್ತೆ ಅಂದರೆ ಅವರಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ.
ಎಲ್ಲ ವಿಚಾರಗಳು ಹಂಚ್ಕೋಬೇಕು ಅನ್ನಿಸ್ತು. ಮುಂದೆ ಏನಾದರೂ ಜ್ಞಾಪಕ ಬಂದರೆ ಆವಾಗ ಅವಾಗ ಲೈವ್ ಬಂದು ಹೇಳ್ತೀನಿ. ಧನ್ಯವಾದ. ಅಹೋರಾತ್ರ.